ಪತ್ರ ಬರೆದವರಲ್ಲಿ ಜನತಾ ದಳ ಎಚ್ ಡಿ ಕೆ ಹೆಸರಿದೆ. ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಬೆಳಗ್ಗೆ ಎದ್ರೆ ಏನು ಕೆಲಸ ಇಲ್ಲ, ಇದೇ ಕೆಲಸವಿದ್ರೆ ಮಾಡಲಿ. ಎಚ್ ಡಿ ಕುಮಾರಸ್ವಾಮಿಗೆ ಟಾಂಗ್ ಅನ್ನು ಕೊಟ್ಟಿದ್ದಾರೆ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ. ಪತ್ರ ಬರೆದವರಲ್ಲಿ ಜನತಾ ದಳ ಎಚ್ ಡಿ ಕೆ ಹೆಸರಿದೆ. ಕುಮಾರಸ್ವಾಮಿ ವಿರುದ್ಧ ಚಲುವರಾಯಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ. ಬೆಳಗ್ಗೆ ಎದ್ರೆ ಏನೂ ಕೆಲಸ ಇಲ್ಲ, ಇದೇ ಕೆಲಸವಿದ್ರೆ ಮಾಡಲಿ. ಎಚ್ ಡಿ ಕುಮಾರಸ್ವಾಮಿಗೆ ಟಾಂಗ್ ಕೊಟ್ಟಿದ್ದಾರೆ ಸಚಿವ ಚಲುವರಾಯಸ್ವಾಮಿ. ಸರ್ಕಾರದಲ್ಲಿ ಲಂಚ ತಲೆ ಎತ್ತಿದೆ ಎಂಬ ಹೇಳಿಕೆಯನ್ನು ಕುಮಾರಸ್ವಾಮಿ ನೀಡಿದ್ರು. ಆ ಪತ್ರದಲ್ಲಿರುವ ವಾಸ್ತವಾಂಶದ ಬಗ್ಗೆ ತನಿಖೆ ಮಾಡಲಿ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಕೂಡ ಮರು ಹೇಳಿಕೆಯನ್ನು ನೀಡಿದ್ದಾರೆ. ಕೈವಾಡ ಇದೆಯೋ ಇಲ್ಲ, ಅಧಿಕಾರಿಗಳ ಕೈವಾಡ ಇದೆಯೋ, ಅದೆಲ್ಲ ಒಂದು ಭಾಗ. ಈಗ ಅದು ಯಾತಿಕ ಅವನ ಪತ್ರ ಬರದ, ಅವನು ಯಾವ ಪಕ್ಷದಾದರೂ ಇತ್ಕೊಳ್ಳಿ, ಪತ್ರ ಬರೆದ್ನಲ್ಲ, ಆ ಪತ್ರದ ಸಾರಾಂಶ ಏನು? 8 ಲಕ್ಷ 6 ಲಕ್ಷ ಫಿಕ್ಸ್ ಆಗಿದೆ ಅಂತ ಅಲ್ವಾ? ಇವತ್ತು ತನಿಖೆ ಯಾವುದಕ್ಕೆ ಮಾಡ್ತಾವ್ರೆ ಸರ್ಕಾರದಲ್ಲಿ? ಸರ್ಕಾರದಲ್ಲಿ ಸಿಒಡಿಯವರಿಗೆ ತನಿಖೆಯ ವ್ಯಾಪ್ತಿ ಕೊಟ್ಟಿರೋದೇನು? ಅದು ನಕಲಿ ಪತ್ರವೋ ಅಸಲಿ ಪತ್ರವೋ ಅಷ್ಟಕ್ಕೇನೆ ಕೊಟ್ಟಿರೋದು? ಅದರಲ್ಲಿರೋ ವಾಸ್ತುವಾಂಶ ಇದೆಯಲ್ಲ, ವಾಸ್ತುವಾಂಶ ಏನು? ಅವನು ಯಾತಕ ಅಧಿಕಾರಿ ಬರೆದವನೆ, ಆ ಪತ್ರ ಯಾಕೆ ಬರೆದ ಅವನು? ಯಾರ ಮಂಡ್ಯ ಜಿಲ್ಲೆ ಕೃಷಿ ಇಲಾಖೆ ಅಧಿಕಾರಿಗಳ ಹೆಸರಿನಲ್ಲಿ ಪತ್ರ ಬರೆದವನಿಂತ ಅಲ್ವೇ? ಆ ಅಧಿಕಾರಿ ಯಾಕೆ ಪತ್ರ ಬರೆದ? ಯಾಕೆಂದ್ರೆ ಅಧಿಕಾರಿಗಳು ನೇರವಾಗಿ ದುಡ್ಡು ಕೊಟ್ಟಿದ್ದು ಹೇಳೋಕ್ಕಾಯ್ತದ ಅವರು? ಇಲ್ಲಿ ಪ್ರಶ್ನೆ ಈ ಲಂಚಾವತಾರ ನಡೀತಿರೋದು ಸತ್ಯವೋ ಅಸತ್ಯವೋ ಅಂತಕ್ಕಂಥದ್ದನ್ನ ಜನತೆ ಮುಂದೆ ಇಡಬೇಕು. ನಾನು ಕೇಳೋದು, ನಾನು ಚಲುವರಸ್ವಾಮಿ ವಿಷಯ ಅಂತ ಹೇಳಲ್ಲ, ಈ ಸರ್ಕಾರದಲ್ಲಿ ಹಲವಾರು ಇಲಾಖೆನಲ್ಲಿ ಇವತ್ತೇನು ನಡೀತಾ ಇದೆ ವರ್ಗಾವಣೆ ವಿಷಯದಲ್ಲಿ, ಇದು ಸತ್ಯವೋ ಅಸತ್ಯವೋ ಅಂತಕ್ಕಂಥ ಜನತೆ ಮುಂದೆ ಇಡಬೇಕಲ್ವಾ? ಅದು ನೀಡ್ರಪ್ಪ, ಅಸಲಿ ನಕಲಿ ಬೇರೆ, ಪ್ರಕರಣ ಅಸಲಿನೋ ನಕಲಿನೋ ಹೇಳಬೇಕಲ್ಲ. ಲಂಚ ತಗೋತಿರೋದು ಪ್ರಕರಣ, ಅಸಲಿನೋ ನಕಲಿನೋ ಅನ್ನೋದು ಇಡಬೇಕಲ್ವಾ? ಅದು ನಿಡ್ಸಿ ಜನಗಳ ಮುಂದೆ. ಏನು ಹೇಳಿಲ್ವಲ್ಲಪ್ಪ, ತನಿಖೆ ಏನು ಲೀಕ್ ಮಾಡಿಲ್ಲ, ತನಿಖೆ ಏನು ಹೇಳಿಲ್ಲ. ಇಬ್ಬರು ಅರೆಸ್ಟ್ ಆಗಿರೋ ವಿಚಾರ ನಿಮಗೂ ಗೊತ್ತಿದೆ ನನಗೂ ಗೊತ್ತಿದೆ ಅಷ್ಟೇ. ಈಗ ಹೋಮ್ ಮಿನಿಸ್ಟರ್ ಹೇಳೋದು ನನಗೆ ಗೊತ್ತಿಲ್ಲ, ನನಗೆ ಗೊತ್ತಾಗಿರೋದು ಇಬ್ಬರು ಅರೆಸ್ಟ್ ಆಗಿದ್ದಾರಿಂದ. ಮಂಡ್ಯ ಅಧಿಕಾರಿಗಳು ಅಂತೇಳಿ ಮೈಸೂರಿನವರಿಬ್ಬರು 4 ಜನದ ಅವರೇ ಒಬ್ಬೊಬ್ಬರೇ ಸೈನ್ ಮಾಡಿ ಕಳಿಸಿದ್ದಾರೆ ಅಂತ. ಅದರಲ್ಲಿ ಜನತಾ ದಳದ ಹೆಸರು ನೋಡಿದ್ದೀರಾ ನೀವೇ, ಕುಮಾರಸ್ವಾಮಿ ಹೆಸರು ನೀವೇ ನೋಡಿದ್ದೀರಾ? ಇದಕ್ಕೆ ಯಾರು ಕಾರಣ, ಯಾರು ಹಿನ್ನೆಲೆ ಇದ್ದಾರೆ ಏನೂ ಗೊತ್ತಿಲ್ಲ ಸರ್. ನಡೀತಾ ಇರಲಿ, ಅದಕ್ಕೆಲ್ಲ ನಮಗೇನು ಪಾಪ ಬೇಸರ ಇಲ್ಲ ಅವ್ರಿಗೆ. ಈ ಥರದ್ದೆಲ್ಲ ಎಷ್ಟು ನಡೆಸ್ತಾರೋ ಅಷ್ಟು ನಡೆಸ್ಲಿ, ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ. ಆದಷ್ಟು ಬೇಗ ಎಲ್ಲದನ್ನ ರಿವೀಲ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಏನು ಬೇಕಾದ್ರೂ ಮಾಡಲಿ, ಏನು ಬೇಕಾದ್ರೂ ಖಂಡಿತ ಅವ್ರಿಗೆ ಬೆಳಗ್ಗೆ ಎದ್ರೆ ಇನ್ನೇನು ಕೆಲಸ ಇಲ್ಲ ಅಂತ ಇದನ್ನೇ ಮಾಡ್ತೀವಿ ಅಂದರೆ ನಾವ್ಯಾಕೆ ವಿರೋಧ ಪಕ್ಷದ ಕೆಲಸ ಮಾಡಲಿ ಅವರು ಬೇಡ ಅಂದರೆ.